ನಮಸ್ಕಾರ ಗೆಳೆಯರೆ ತಮ್ಮೆಲ್ಲರಿಗೂ ಕೂಡ ರಸಪ್ರಶ್ನೆ ಸಂಚಿಕೆ ಮೂವತ್ತೇಳಕ್ಕೆ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಮುಖವಾದಂತಹ ಪ್ರಶ್ನೆಗಳನ್ನು ನೋಡೋಣ ಈ ಎಲ್ಲ ಪ್ರಶ್ನೆಗಳು ಏನಾಗಿರ್ತವೆ ಪಿ ಎಸ್ ಆಗಿರ್ಬೋದು ಎಸ್ ಡಿ ಎಫ್ ಡಿ ಎ ಪಿ ಡಿ ಒ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಇನ್ನಿತರೆ ಎಲ್ಲ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಿರ್ತವೆ ಹಾಗಾದರೆ ಬನ್ನಿ ನೋಡೋಣ ಪ್ರಶ್ನೆಗಳನ್ನು ನೋಡೋಕ್ಕಿಂತ ಮುಂಚೆ ನಿಮಗೆ ಮುಖ್ಯವಾದ ಮಾಹಿತಿ ಅಂತಂದರೆ ಭಾರತದ ಅತಿ ದೊಡ್ಡ ಲೈವ್ ಪ್ಲ್ಯಾಟ್ಫಾರ್ಮ್ ಆಗಿರುವಂತಹ ಅನ್ನ ಅಕಾಡೆಮಿ ಏನೇ ಇದೆಲ್ಲ ಇದು ಒಂದು ಹೊಸ ಆಫರನ್ನು ಹೊರ್ತಾ ಇರ್ತಾ ಏಯ್ಟಿ ಟೂ ಪರ್ಸೆಂಟ್ ಆಫರನ್ನು ನಡೀತಾ ಇದೆ ಪ್ರತಿ ತಿಂಗಳಿಗೆ ಸಾವಿರದ ನಾಲ್ಕುನೂರು ರೂಪಾಯಿ ಇರುವಂಥ ಸಬ್ಸ್ಕ್ರಿಪ್ಷನ್ ಕೇವಲ ನಿಮಗೆ ಏಳ್ನೂರ ನಲ್ವತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಸೊ ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಅನ್ನ ಅಕಾಡೆಮಿ ಏನಿದೆಲ್ಲ ಅನ್ನಕೆಡೆಮಿ ಆ್ಯಪನ್ನು ನಿಮ್ಮ ಮೊಬೈಲ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಇರ್ತದೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು ಅಲ್ಲಿ ರೆಫ್ರಲ್ ಕೋಡ್ ಅಂತ ಕೇಳ್ತದೆ ಅಲ್ಲಿ ನೀವು ರಮೇಶ್ ಒನ್ ಟು ಒನ್ ಅಂತ ರೆಫ್ರಲ್ ಕೋಡನ್ನು ಹಾಕಿಕೊಳ್ಳಿ ಅವಾಗ ನಿಮ್ಗೆ ಏನಾಗ್ತದೆ ಸಾವಿರದ ನಾಲ್ಕುನೂರು ರೂಪಾಯಿ ಇದ್ದದ್ದು ಹೋಗಿ ಎರಡುನೂರ ನಲ್ವತ್ತೊಂಬತ್ತು ರೂಪಾಯಿ ಬರ್ತದೆ ಸೊ ಇಲ್ಲಿ ಎಲ್ಲ ಶಿಕ್ಷಕರು ಲೈವ್ ಆಗಿ ಟೀಚ್ ಮಾಡ್ತಾ ಇರ್ತಾರೆ ಪಿ ಡಿ ಎಫ್ ಕೊಡ್ತಾರೆ ನಿಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತಾರೆ ಇದು ಅತ್ಯುತ್ತಮವಾದಂಥ ಒಂದು ಪ್ಲಾಟ್ಫಾರ್ಮ್ ಆಗಿದೆ ಎಲ್ಲರೂ ಸೇರಿಕೊಳ್ಳಿ ನಿಮ್ಮ ಒಂದು ಕನಸನ್ನು ಹುದ್ದೆ ಪಡೆಯಲು ಇದು ತುಂಬ ಅನುಕೂಲ ಆಗ್ತದೆ ಹಾಗಾದರೆ ಬನ್ನಿ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಬಾಗ್ದಾದ್ ನಗರ ಯಾವ ದೇಶದಲ್ಲಿದೆ ಆಪ್ಷನ್ಗಳನ್ನು ನೀವು ನೋಡ್ಕೋಬೋದು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಆಪ್ಷನ್ ಎ ಆಗಿದೆ ಇರಾಕ್ ದೇಶದಲ್ಲಿ ಬಾಗ್ದಾದ್ ನಗರ ಕಂಡು ಬರ್ತದೆ ಈ ಬಾಗ್ದಾದ್ ಇರಾಕ್ ದೇಶದ ರಾಜಧಾನಿಯಾಗಿದೆ ಇದು ಟೈಗ್ರಿಸ್ ನದಿಯ ದಡದಲ್ಲಿ ಕಂಡು ಬರ್ತದೆ ಇನ್ನು ಇಸ್ಲಾಂ ಜಗತ್ತಿನ ಸಾಂಸ್ಕೃತಿಕ ವಾಣಿಜ್ಯ ಮತ್ತು ಜ್ಞಾನಾತ್ಮಕ ಕೇಂದ್ರ ಈ ಆಗಿದೆ ಇದನ್ನು ಸಿಟಿ ಆಫ್ ಪೀಸ್ ಅಂತಲೂ ಕೂಡ ಕರೀತಾರೆ ಎರಡನೇ ಪ್ರಶ್ನೆ ಇರಾವತಿಯು ಯಾವ ದೇಶದ ಏಕೈಕ ಬಹುದೊಡ್ಡ ನದಿಯಾಗಿದೆ ಆಪ್ಷನ್ ಎ ಭಾರತ ಬಿ ಕೊರಿಯಾ ಸಿ ಚೀನಾ ಆಪ್ಷನ್ ಡಿ ಮ್ಯಾನ್ಮಾರ್ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದದ್ದು ಅಂತಂದರೆ ಅದು ಆಪ್ಷನ್ ಡಿ ಆಗಿದೆ ಈ ಇರಾವತಿ ಏನಿದೆ ಈ ಒಂದು ನದಿಯು ಮ್ಯಾನ್ಮಾರ್ನ ಉತ್ತರದಿಂದ ದಕ್ಷಿಣಕ್ಕೆ ಹರಿಯುವಂಥ ಒಂದು ನದಿಯಾಗಿದೆ ಇದು ಮ್ಯಾನ್ಮಾರ್ನ ಅತಿ ದೊಡ್ಡ ನದಿಯಾಗಿದೆ ಮೂರನೇ ಪ್ರಶ್ನೆ ಭಾರತೀಯ ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿಯು ಯಾವುದಕ್ಕೆ ಸಂಬಂಧಿಸಿದೆ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಅದು ಆಪ್ಷನ್ ಬಿ ಆಗಿದೆ ಗೆಳೆಯರೆ ಯಾವುದು ಪ್ರಾಥಮಿಕ ಶಿಕ್ಷಣ ಅನ್ನುವಂಥದ್ದು ಎರಡು ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿ ತರುವ ಮೂಲಕ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣ ಕೊಡುವುದು ಕಡ್ಡಾಯವನ್ನುಗೊಳಿಸಿ ಇಪ್ಪತ್ತೊಂದು ಎ ವಿಧಿಯಲ್ಲಿ ಮೂಲಭೂತ ಹಕ್ಕನ್ನಾಗಿ ಮಾಡಲಾಗಿದೆ ಮತ್ತು ಐವತ್ತೊಂದು ಎ ಕೆ ಅಡಿಯಲ್ಲಿ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಶಿಕ್ಷಣ ನೀಡುವುದು ಪೋಷಕರ ಕರ್ತವ್ಯವಾಗಿದೆ ನಾಲ್ಕನೇ ಪ್ರಶ್ನೆ ಮೈಸೂರಿನ ಈ ಕೆಳಕಂಡ ಯಾವ ರಾಜ್ಯಪಾಲರು ಅನಂತರದಲ್ಲಿ ಭಾರತದ ರಾಷ್ಟ್ರಪತಿಗಳಾಗಿದ್ದರು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಅದು ಆಪ್ಷನ್ ಬಿ ಆಗಿದೆ ಗೆಳೆಯರೆ ವಿ ವಿ ಗಿರಿ ಅನ್ನುವರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಇವರು ಭಾರತದ ಉಪರಾಷ್ಟ್ರಪತಿಗಳಾಗಿದ್ದವರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಿಂದ ಎಪ್ಪತ್ತ್ನಾಲ್ಕರವರೆಗೆ ಭಾರತದ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಹತ್ತೊಂಬತ್ತು ನೂರ ಅರವತ್ತೈದರಿಂದ ಅರವತ್ತೇಳರವರೆಗೆ ಕರ್ನಾಟಕದ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ವಿ ವಿ ಗಿರಿ ಅವರು ಹತ್ತೊಂಬತ್ತು ನೂರ ಐವತ್ತಾರರಿಂದ ಹತ್ತೊಂಬತ್ತು ನೂರ ಅರವತ್ತರವರೆಗೆ ಉತ್ತರ ಪ್ರದೇಶದ ಗವರ್ನರ್ ಆಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದರು ಐದನೇ ಪ್ರಶ್ನೆ ಭಾರತದಲ್ಲಿ ಕಪ್ಪು ಎರೆ ಭೂಮಿಯನ್ನು ಹೀಗೂ ಹೆಸರಿಸುತ್ತಾರೆ ಅಥವಾ ಕರೆಯುತ್ತಾರೆ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದದ್ದು ಅಂತಂದರೆ ಅದು ಆಪ್ಷನ್ ಸಿ ಆಗಿದೆ ಗೆಳೆಯರೆ ರೆಗರ್ ಎನ್ನುವಂಥದ್ದು ಭಾರತದಲ್ಲಿರುವಂತಹ ಮಣ್ಣನ್ನು ಪ್ರಮುಖವಾಗಿ ನಾಲ್ಕು ರೀತಿಯಲ್ಲಿ ವಿಂಗಡಿಸ್ತಾರೆ ಕಪ್ಪು ಮಣ್ಣು ಹತ್ತಿ ಬೆಳೆಯಲು ಸೂಕ್ತ ಮಣ್ಣಾಗಿದೆ ಇದು ಭಾರತದಲ್ಲಿ ಮಹಾರಾಷ್ಟ್ರ ಮಧ್ಯಪ್ರದೇಶ ಗೋದಾವರಿ ಮತ್ತು ಕೃಷ್ಣಾ ನದಿಯ ಕಣಿವೆ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಆರನೇ ಪ್ರಶ್ನೆ ಯಾವ ನದಿಯು ಸಮಭಾಜಕ ವೃತ್ತವನ್ನು ಎರಡು ಬಾರಿ ಹಾದು ಹೋಗುತ್ತದೆ ಸೊ ಈ ಒಂದು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತಂದ್ರದ್ದು ಆಪ್ಷನ್ ಎ ಆಗಿದೆ ಗೆಳೆಯರೆ ಕಾಂಗೋ ಅನ್ನುವಂಥದ್ದು ಆಫ್ರಿಕಾದ ಎರಡನೇ ಅತಿ ದೊಡ್ಡ ನದಿಯಾದ ಕಾಂಗೋ ನದಿಯು ಸಮಭಾಜಕ ವೃತ್ತವನ್ನು ಎರಡು ಬಾರಿ ಹಾದು ಹಾದುಹೋಗ್ತದೆ ಇದನ್ನು ಜಯರಿ ನದಿ ಎಂದು ಕೂಡ ಕರೀತಾರೆ ಏಳನೇ ಪ್ರಶ್ನೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಗೋ ಹತ್ಯೆ ನಿಷೇಧದ ಬಗ್ಗೆ ಎಷ್ಟನೇ ವಿಧಿಯು ನಮಗೆ ತಿಳಿಸಿಕೊಡ್ತದ ಈ ಒಂದು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದದ್ದು ಅಂತಂದ್ರೆ ಅದು ಆಪ್ಷನ್ ಬಿ ಆಗಿದೆ ಗೆಳೆಯರೆ ನಲವತ್ತೆಂಟನೇ ವಿಧಿ ಭಾರತದ ಸಂವಿಧಾನದಲ್ಲಿ ನಾಲ್ಕನೇ ಭಾಗವು ರಾಜ್ಯ ನಿರ್ದೇಶಕ ತತ್ವಗಳನ್ನು ಒಳಗೊಂಡಿದೆ ಸಂವಿಧಾನದ ಮೂವತ್ತಾರರಿಂದ ಐವತ್ತೊಂದನೇ ವಿಧಿಗಳು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿವೆ ಇದರಲ್ಲಿ ನಲವತ್ತೆಂಟನೇ ವಿಧಿ ಇದೆಯಲ್ಲ ಇದು ಕೃಷಿ ಮತ್ತು ಪಶುಸಂಗೋಪನೆಯನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸುವುದು ಹಾಗೂ ಗೋ ಹತ್ಯೆಯನ್ನು ನಿಷೇಧಿಸುವುದರ ಬಗ್ಗೆ ನಮಗೆ ತಿಳಿಸುತ್ತದೆ ಎಂಟನೇ ಪ್ರಶ್ನೆ ಭಾರತ ಸಂವಿಧಾನದ ಎಷ್ಟನೇ ಭಾಗದಲ್ಲಿ ತುರ್ತು ಪರಿಸ್ಥಿತಿಯ ಉಪಬಂಧಗಳು ಇವುಗಳ ಬಗ್ಗೆ ವಿವರಿಸುವುದಾಗಿದೆ ಈ ಒಂದು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತಂದರೆ ಅದು ಆಪ್ಷನ್ ಡಿ ಆಗಿದೆ ಗೆಳೆಯರಿ ಭಾಗ ಹದಿನೆಂಟು ಭಾರತ ಸಂವಿಧಾನದ ಭಾಗ ಹದಿನೆಂಟರಲ್ಲಿ ತುರ್ತು ಪರಿಸ್ಥಿತಿಯ ಉಪಬಂಧಗಳು ಇವುಗಳ ಬಗ್ಗೆ ಅನುಚ್ಛೇದ ಮುನ್ನೂರ ಐವತ್ತೆರಡರಿಂದ ಮುನ್ನೂರ ಅರವತ್ತರವರೆಗೆ ನಮಗೆ ವಿವರಿಸುತ್ತದೆ ಒಂಬತ್ತನೇ ಪ್ರಶ್ನೆ ಸಂವಿಧಾನದ ಎಂಟನೇ ಅನುಸೂಚಿಯು ಎಷ್ಟು ಭಾರತೀಯ ಭಾಷೆಗಳನ್ನು ಗುರುತಿಸಿದೆ ಸೊ ಈ ಒಂದು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದದ್ದು ಅಂತಂದ್ರೆ ಅದು ಆಪ್ಷನ್ ಬಿ ಆಗಿದೆ ಇಪ್ಪತ್ತೆರಡು ಭಾಷೆಗಳು ಸಂವಿಧಾನದ ಎಂಟನೇ ಅನುಸೂಚಿಯು ಇಪ್ಪತ್ತೆರಡು ಅಧಿಕೃತ ಭಾಷೆಗಳ ಬಗ್ಗೆ ವ್ಯವಹರಿಸುತ್ತದೆ ಭಾಷೆಗಳ ವ್ಯವಹಾರಗಳ ಬಗ್ಗೆ ವ್ಯವಹರಿಸ್ತದೆ ಇನ್ನು ಹಾಗೂ ಹಿಂದಿ ಭಾಷೆ ಅಭಿವೃದ್ಧಿ ಬಗ್ಗೆ ತಿಳಿಸದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಭಾಷೆಗಳಾಗಿ ಬೋಡೋ ಡೋಗ್ರಿ ಮೈಥಿಲಿ ಸಂತಾಲಿಗಳು ಎರಡು ಸಾವಿರದ ನಾಲ್ಕರಲ್ಲಿ ತೊಂಬತ್ತೆರಡನೇ ತಿದ್ದುಪಡಿ ಮೂಲಕ ಎಂಟನೇ ಅನುಸೂಚಿಗೆ ಸೇರ್ಪಡೆಯಾದವು ಇನ್ನು ಕೊನೆಯ ಪ್ರಶ್ನೆ ಜಗತ್ತಿನ ಅತಿ ದೊಡ್ಡ ಉಷ್ಣ ಮರುಭೂಮಿ ಯಾವುದು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದದ್ದು ಅಂತಂದರೆ ಅದು ಆಪ್ಷನ್ ಎ ಆಗಿದೆ ಗೆಳೆಯರೆ ಯಾವುದು ಸಹಾರಾ ಮರುಭೂಮಿ ಅನ್ನುವಂಥದ್ದು ಇದು ಉತ್ತರ ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತದೆ ಇದನ್ನು ಗ್ರೇಟ್ ಡೆಸರ್ಟ್ ಅಂತಲೂ ಕೂಡ ಕರೀತಾರೆ ಇದರ ಒಂದು ವಿಸ್ತೀರ್ಣ ತೊಂಬತ್ತೊಂದು ಲಕ್ಷ ಚದರ ಕಿಲೋಮೀಟರ್ಗಳಾಗಿದ್ದು ಇದು ಜಗತ್ತಿನ ಅತಿ ದೊಡ್ಡ ಎರಡನೇ ಮರುಭೂಮಿಯಾಗಿದೆ ಹಾಗಾದರೆ ಗೆಳೆಯರೆ ಇಲ್ಲಿ ನಾವು ಹತ್ತು ಪ್ರಶ್ನೆಗಳನ್ನು ನೋಡಿದ್ವಿ ಈ ಒಂದು ವಿಡಿಯೋ ತಮಗೆ ಇಷ್ಟವಾಯಿತು ಅಂತ ನಾನು ಭಾವಿಸ್ತೀನಿ ಇದು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು